ದೊಡ್ಡ ದೊಡ್ಡ ವಿವಾಹ ಸಮಾರಂಭಗಳಲ್ಲಿ ಸೂಟನ್ನು ಧರಿಸಿ ಹೂವಿನ ಆಕಾರದ ಬೋವನ್ನು ಕರಳಿಗೆ ಕಟ್ಟಿದ್ದನ್ನು ನೀವು ನೋಡಿರಬಹುದು. ಅಂಥ ಇದೇ ಒಂದು ಬೋ ಒರಿಗ್ಯಾಮಿ ಕಾಗದದಿಂದ ನಾವೀಗ ಮಾಡುವ. ಇದಕ್ಕಾಗಿ 12 ಸೆಂಟಿಮೀಟರ್ ಚದುರಾಕಾರದ ಕಾಗದ ಹಾಗೂ ಕತ್ತರಿ ಬೇಕಾಗುವು. ಮೊದಲಿಗೆ ಒರಿಗ್ಯಾಮಿಯ ಮೂಲ ಮಡಿಕೆಗಳನ್ನು ಹಾಕಿ, ಮೊದಲಿಗೆ ಅರ್ಧ ಆಕಾರದಲ್ಲಿ, ಆಮೇಲೆ ಕರ್ಣರೇಷೆಗುಂಟ ಮಡಿಕೆ ಹಾಕಿ, ಹಾಗೂ ಈ ಕರ್ಣರೇಷೆಗುಂಟ ಅದನ್ನು ಒಳಕ್ಕೆ ನುಗ್ಗಿದಾಗ ಚಿಕ್ಕವಾದ 2 ಚದುರುಗಳು ದೊರೆಯುವು. ಮೇಲಿನ ಚದುರು ಮೂಲೆಯನ್ನು ಸ್ವಲ್ಪ ಮಡಿಸಿ ಅಲ್ಲಿ ಒಂದು ತ್ರಿಕೋನಾಕಾರ ದೊರೆಯುವುದು. ಈಗ ಕೆಳಗಿನ ಕಾಗದವನ್ನು ಬಿಚ್ಚಿಡಿ. ಮಧ್ಯದಲ್ಲಿ ಒಂದು ಚದುರಾಕಾರದ ಮಡಿಕೆಯ ಗೆರೆಗಳು ಕಾಣುವವು. ಅದನ್ನು ಕೆಳಗೆ ದಬ್ಬಿ ತ್ರಿಕೋನಾಕಾರದಲ್ಲಿ ಮಡಿಕೆ ಹಾಕಿ, ಮೇಲಿನ 2 ಬದಿಗಳಲ್ಲಿ ಪದರುಗಳನ್ನು ಮಡಿಕೆಗಳನ್ನು ಹಾಕಿ, ಕಾಗದದ ಹಿಂಭಾಗದಲ್ಲಿ ಕೂಡ ಇದೇ ರೀತಿ ಮಡಿಕೆ ಹಾಕಿ. ಈಗ ಇದನ್ನು ಮೆಲ್ಲಗೆ ನಡುವಿನ ಆಕಾರಕ್ಕೆ ಧಕ್ಕೆ ತಗಲದಂತೆ ಬಿಚ್ಚಿಡಿ. ಇದು ಈ ರೀತಿಯಾಗಿ ಕಾಣುವುದು. ಮಧ್ಯದಲ್ಲಿ ಒಂದು ಚಿಕ್ಕ ಚದುರಾಕಾರ ಕಾಣುವುದು. ಕಾಗದವನ್ನು ತಿರುಗಿಸಿಡಿ. ಮೇಲಿನ ಪದರು ಮಡಿಕೆಗಳನ್ನು ನೇರವಾಗಿ ನಿಲ್ಲುವಂತೆ ಮಾಡಿಕೊಳ್ಳಿ. ಈ ಪದರು ಮಡಿಕೆಯ ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸಿ. 4 ಮಡಿಕೆಗಳನ್ನು ಕತ್ತರಿಸಿಡಿ. ಈಗ ಇದು ಎದುರಿಗಿರುವ ಬದಿಗಳನ್ನು ಮಧ್ಯರೇಷೆಯವರೆಗೆ ತಂದು ತ್ರಿಕೋನಾಕಾರದಲ್ಲಿ ಮಡಿಕೆ ಹಾಕಿ. 4 ಮಡಿಕೆಗಳನ್ನು ಮಧ್ಯದಲ್ಲಿ ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಿ ಹಾಗೂ ಅವುಗಳನ್ನು ಮಡಿಸಿ. ಈ ರೀತಿಯಾಗಿ ಇದು ಕಾಣುವುದು. ಇದೇ ರೀತಿ ಈಗ ಎದುರಿಗಿರುವ ಬದಿಗಳನ್ನು ಮಧ್ಯರೇಷೆಯವರೆಗೆ ತಂದು ತ್ರಿಕೋನಾಕಾರದಲ್ಲಿ ಮಡಿಕೆ ಹಾಕಿ. ಇದೇ ರೀತಿ ಇನ್ನೊಂದು ತ್ರಿಕೋನವನ್ನು ಕೂಡ ಮಾರ್ಪಡಿಸಿ. ಉಳಿದ 2 ಚದುರಾಕಾರಗಳ ತ್ರಿಕೋನಗಳು ಒಂದರ ಮೇಲೆ ಒಂದರಂತೆ ಬರುವ ಹಾಗೆ ಮೇಲಿನ ಪದರನ್ನು ಒಳಗಿನ ಜೇಬಿನಲ್ಲಿ ಸಿಕ್ಕಿಸಿ, ಇದರಲ್ಲಿಯೇ ಒಂದು ತುದಿಯನ್ನು ಮತ್ತೆ ಮಡಿಕೆ ಹಾಕಿ ಮುಂದೆ ತಂದಿಡಿ. ಉಳಿದ 2 ತ್ರಿಕೋನದ ಮೂಲೆಗಳನ್ನು ನಡುವಿರುವ ಚದುರಾಕಾರದ ಜೇಬಿನಲ್ಲಿ ಸಿಕ್ಕಿಸಿ. ಈಗ ಇದು ಸುಂದರವಾದ ಒಂದು ಬೋ ತಯಾರಾಯಿತು. ಬೇರೆ ಬೇರೆ ಬಣ್ಣದ ಕಾಗದಗಳಿಂದ ಇಂತಹ ಬೋಗಳನ್ನು ಮಾಡಿ ಗೋಡೆ ಮೇಲೆ ಕೂಡ ಇವುಗಳನ್ನು ನೀವು ತೂಗಿಬಿಡಬಹುದು. ನೋಡಲಿಕ್ಕೆ ಇವು ಬಹು ಚಂದವಾಗಿ ಕಾಣಿಸುತ್ತವೆ.